ನಮಸ್ಕಾರಗಳು. ಅನುವಂಶತೆ ಮತ್ತು ಜೀವ ವಿಕಾಸ ಈ ಒಂದು ಪಾಠದ ಬಹು ಆಯ್ಕೆ ಪ್ರಶ್ನೆಗಳು ಎಕ್ಸಾಮ್ದಲ್ಲಿ ಯಾವ ರೀತಿ ಕೇಳ್ಬೋದು ಅನ್ನೋದನ್ನು ನೋಡೋಣ. ಸೊ ಎರಡು ಭಾಗದಲ್ಲಿ ಈ ಒಂದು ವಿಡಿಯೋ ಮಾಡಿದ್ದೇನೆ. ಆ ಎರಡು ಭಾಗದ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಸಿಗತ್ತೆ. ಸೊ ಮೊದಲನೇ ಭಾಗದಲ್ಲಿ ಯಾವ್ಯಾವ ಪ್ರಶ್ನೆಗಳು ಇದೆ ಅನ್ನೋದನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಹೆಚ್ಚಿನ ಪ್ರಮಾಣದ ಭಿನ್ನತೆಯನ್ನು ಈ ವಿಧದ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ವೀಕ್ಷಿಸಬಹುದು ಅಂತ ಕೇಳಿ. ಯಾವ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಹೆಚ್ಚಿನ ಭಿನ್ನತೆಯನ್ನು ಕಾಣಬಹುದು? ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ, ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ ಎರಡೂ ಕೂಡ ಸರಿ, ಮತ್ತೆ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ನಾವು ಹೆಚ್ಚಿನ ಭಿನ್ನತೆಯನ್ನು ಕಾಣಬಹುದಾಗಿದೆ. ಎರಡನೇ ಪ್ರಶ್ನೆ, ಪೂರ್ವಜರಿಂದ ಸಾಮ್ಯತೆಗೆ ಕಾರಣವಾಗುವ ಹಲವಾರು ಗುಣಲಕ್ಷಣಗಳು ತಮ್ಮ ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುವುದನ್ನು ಹೀಗೆನ್ನುತ್ತಾರೆ. ಅಂದರೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಗುಣಲಕ್ಷಣಗಳು ವರ್ಗಾವಣೆಯಾಗುವುದನ್ನು ಏನಂತಾರೆ? ವರ್ಗಾವಣೆ, DNA ಸ್ವಪ್ರತಿಕರಣ, ಅನುವಂಶೀಯತೆ ಮತ್ತು ಪರಿವರ್ತನೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಅನುವಂಶೀಯತೆ. ಅನುವಂಶೀಯತೆ ಅಂದರೆ ಗುಣಲಕ್ಷಣಗಳು ವರ್ಗಾವಣೆ ಆಗುವುದು. ಮೂರನೇ ಪ್ರಶ್ನೆ, ಇವರನ್ನು ಆಧುನಿಕ ತಳಿ ವಿಜ್ಞಾನದ ಪಿತಾಮಹ ಎಂದು ಕರೆಯುತ್ತಾರೆ. ಸರ್ ಜಗದೀಶ್ ಚಂದ್ರ ಬೋಸ್, ಐಸಾಕ್ ನ್ಯೂಟನ್, ಮೈಕಲ್ ಫ್ಯಾರಡೆ ಮತ್ತು ಗ್ರೆಗಾರ್ ಜೋಹಾನ್ ಮೆಂಡೆಲ್ ಅಂತ ಇದೆ. ಸರಿಯಾದ ಉತ್ತರ ಗ್ರೆಗಾರ್ ಜೋಹಾನ್ ಮೆಂಡೆಲ್. ಇವರನ್ನು ಆಧುನಿಕ ತಳಿ ಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತಾರೆ. ಮುಂದಿನ ಪ್ರಶ್ನೆ, ಮೆಂಡೆಲ್ರವರು ತಮ್ಮ ಪ್ರಯೋಗಕ್ಕೆ ಈ ಸಸ್ಯವನ್ನು ಬಳಸಿಕೊಂಡರು. ಸೊ ಗ್ರೆಗಾರ್ ಜೋಹಾನ್ ಮೆಂಡೆಲ್ ಅವರು ಯಾವ ಸಸ್ಯವನ್ನು ಬಳಸ್ಕೊಂಡಿದ್ದರು? ಗುಲಾಬಿ ಸಸ್ಯ, ಬಟಾಣಿ ಸಸ್ಯ, ದಾಸವಾಳ ಸಸ್ಯ ಮತ್ತು ಸಂಪಿಗೆ ಸಸ್ಯ ಅಂತ ನಾಲ್ಕು ಆಪ್ಷನ್ಗಳು ಇದೆ. ಅವರು ಆಯ್ಕೆ ಮಾಡಿಕೊಂಡಿರುವಂಥ ಸಸ್ಯ ಬಟಾಣಿ ಸಸ್ಯ, ಪೈಸಮ್ ಸಟೈವಮ್ ಅನ್ನುವಂಥದ್ದು ಅದರ ವೈಜ್ಞಾನಿಕ ಹೆಸರು. ಇನ್ನು ಐದನೇ ಪ್ರಶ್ನೆ, ಮೆಂಡೆಲ್ ಅವರು ತಮ್ಮ ಪ್ರಯೋಗಕ್ಕೆ ಬಟಾಣಿ ಸಸ್ಯವನ್ನು ಆಯ್ಕೆ ಮಾಡಿಕೊಳ್ಳಲು ಕಾರಣ ಅಂತ ಕೇಳಿದ್ದಾರೆ. ಯಾಕೆ ಬಟಾಣಿ ಸಸ್ಯವನ್ನು ಆಯ್ಕೆ ಮಾಡಿಕೊಂಡಿದ್ರು? ಯಾಕಂದರೆ ಅದು ಸುಲಭವಾಗಿ ಕುಂಡಗಳಲ್ಲಿ ಬೆಳೆಸಬಹುದು, ಅವು ಸಂಕ್ಷಿಪ್ತ ಜೀವನ ಚಕ್ರವನ್ನು ಹೊಂದಿರ್ತದೆ, ಅಥವಾ ಅವುಗಳು ಸ್ವಕೀಯ ಪರಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ಅವುಗಳಲ್ಲಿ ಸುಲಭವಾಗಿ ನಡೆಸಬಹುದು, ಅಥವಾ ಮೇಲಿನ ಎಲ್ಲವೂ ಸರಿ ಏನು ಅಂತ ಕೇಳಿದ್ದಾರೆ. ಸೊ ಇವೆಲ್ಲ ಆಪ್ಷನ್ಗಳನ್ನು ನೋಡಿದಾಗ ಏನಿಸ್ತದೆ, ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಎಲ್ಲ ಈ ಎಲ್ಲ ಕಾರಣಗಳಿಂದ ಅವರು ಬಟಾಣಿ ಸಸ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದರು. ಇನ್ನು ಆರನೇ ಪ್ರಶ್ನೆ, ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಸ್ಕರಿಸುವ ಕ್ರಿಯೆಗೆ ಹೀಗೆನ್ನುತ್ತಾರೆ ಅಂತ ಕೊಟ್ಟಿದ್ದಾರೆ. ಏಕತಳೀಕರಣ, ದ್ವಿತಳೀಕರಣ, ಮಿಶ್ರ ತಳೀಕರಣ ಮತ್ತು ಎಲ್ಲವೂ ಕೂಡ ಸರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ನಿರ್ದಿಷ್ಟ ಲಕ್ಷಣ ಅಂತ ಕೇಳಿದ್ದಾರೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಏಕತಳೀಕರಣ. ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಕರಣ ಮಾಡಿದಾಗ ಅದಕ್ಕೆ ಏಕತಳೀಕರಣ ಅಂತ ಹೇಳ್ತೇವೆ. ಏಳನೇ ಪ್ರಶ್ನೆ, ಏಕತಳೀಕರಣದಲ್ಲಿ ಎತ್ತರ ಹಾಗೂ ಗಿಡ್ಡ ಸಸ್ಯಗಳ ವ್ಯಕ್ತ ರೂಪ ಅಥವಾ ಫಿನೋಟೈಪ್ ಅನುಪಾತವನ್ನು ಕೇಳಿದ್ದಾರೆ. ಸೊ ಇಲ್ಲಿ ವ್ಯಕ್ತ ರೂಪ ಕೇಳಿದ್ದಾರೆ 1:2:1 ಅಥವಾ 3:1 ಅಥವಾ 1:3 ಅಥವಾ 9:3 ಅಂತ. ಸೊ ಸರಿಯಾದ ಉತ್ತರ 3:1. ಸೊ ವ್ಯಕ್ತ ರೂಪ ಕೇಳಿದ್ದಾರೆ, ಅದರಿಂದ ಎತ್ತರ ಮತ್ತು ಗಿಡ್ಡ ಸಸ್ಯಗಳ ಅಥವಾ ಕುಬ್ಜ ಸಸ್ಯಗಳ ಅನುಪಾತ ಏನಿತ್ತು? 3:1. ಸೊ ಇಲ್ಲಿ ಜಿನೋಟೈಪ್ ಕೇಳಿದರೆ, ಜಿ ನಮೂನೆ ಕೇಳಿದರೆ ಸರಿಯಾದ ಉತ್ತರ ಏನಾಗ್ತಿತ್ತು? 1:2:1 ಆಗ್ತಿತ್ತು. ವ್ಯಕ್ತ ರೂಪ ಕೇಳಿದ್ದಾರೆ, ಅದರಿಂದ 3:1. ಎಂಟನೇ ಪ್ರಶ್ನೆ, ಒಂದು ಸಸ್ಯದಲ್ಲಿ ಒಂದು ಗುಣಕ್ಕೆ ಕಾರಣವಾದ ಎರಡು ವಿಭಿನ್ನ ಅಂಶಗಳು ಒಟ್ಟಿಗೆ ಇದ್ದಾಗ ಮುಂದಿನ ಪೀಳಿಗೆಯಲ್ಲಿ ಅವುಗಳ ಯಾವ ಗುಣ ಮೊದಲು ವ್ಯಕ್ತವಾಗುತ್ತದೆ ಅಂತ ಕೇಳಿದ್ದಾರೆ. ಮಿಶ್ರ ಗುಣ, ದುರ್ಬಲ ಗುಣ, ಪ್ರಬಲ ಗುಣ ಮತ್ತು ಯಾವುದೂ ಅಲ್ಲಂತ ಕೇಳಿದ್ದಾರೆ. ಸೊ ಎರಡು ವಿಭಿನ್ನ ಅಂಶಗಳನ್ನು ಒಟ್ಟಿಗೆ ಇದ್ದಾಗ ಅಂಥ ಸಸ್ಯಗಳಲ್ಲಿ ಪ್ರಬಲ ಗುಣ ಯಾವುದಿರ್ತದಲ್ಲ, ಅದು ಏನಾಗ್ತದೆ ಮೊದಲು ವ್ಯಕ್ತವೂ ಆಗುತ್ತದೆ. ಸೊ ಇಲ್ಲಿ ಪ್ರಾಬಲ್ಯತೆಯ ನಿಯಮವನ್ನು ನಾವು ಕಂಡುಕೊಳ್ಳಬಹುದು. ಒಂಬತ್ತನೇ ಪ್ರಶ್ನೆ, ಎರಡು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಸ್ಕರಿಸುವ ಕ್ರಿಯೆಗೆ ಹೀಗೆನ್ನುತ್ತಾರೆ ಅಂತ ಕೇಳಿದ್ದಾರೆ. ಏಕತಳೀಕರಣ, ದ್ವಿತಳೀಕರಣ, ಮಿಶ್ರ ತಳೀಕರಣ ಮತ್ತು ಮೇಲಿನ ಎಲ್ಲವೂ ಸರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎರಡು ನಿರ್ದಿಷ್ಟ ಲಕ್ಷಣ ಅಂತ ಪ್ರಶ್ನೆಯಲ್ಲಿ ಕೇಳಿರುವುದರಿಂದ ಅದಕ್ಕೆ ನಾವೇನು ಹೇಳ್ತೇವೆ, ದ್ವಿತಳೀಕರಣ ಅಂತ ಹೇಳ್ತೇವೆ. ಹತ್ತನೇ ಪ್ರಶ್ನೆ, F1 ಪೀಳಿಗೆಯಲ್ಲಿ ಯಾವಾಗಲೂ ಈ ರೀತಿಯ ಪರಾಗಸ್ಪರ್ಶ ಕ್ರಿಯೆಯನ್ನು ನಡೆಸಲಾಗುತ್ತದೆ. F1 ಪೀಳಿಗೆಯನ್ನು ಉಂಟಾಗಿರ್ತದಲ್ಲ, ಅಲ್ಲಿ ಮುಂದೆ ಯಾವ ಒಂದು ಪರಾಗಸ್ಪರ್ಶ ಕ್ರಿಯೆಯನ್ನು ಮಾಡ್ತೇವೆ? ಪರಕೀಯ ಪರಾಗಸ್ಪರ್ಶ ಕ್ರಿಯೆ, ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ,
ಅಥವಾ ಎಲ್ಲವೂ ಸರಿನೋ ಅಥವಾ ಯಾವುದು ಅಲ್ಲ ಅಂತ ಕೇಳಿದರೆ, ಸೊ ಎಫ್ ಒನ್ ಪೀಳಿಗೆಯಲ್ಲಿ ಯಾವತ್ತು ನಾವೇನು ಮಾಡ್ತೇವೆ, ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ಮಾಡ್ತೇವೆ. 11ನೇ ಪ್ರಶ್ನೆ, ದ್ವಿತಳೀಕರಣದಲ್ಲಿ ಸಸ್ಯಗಳಲ್ಲಿ ವ್ಯಕ್ತರೂಪ ಅಂತ ಕೇಳಿದ್ದಾರೆ. ದ್ವಿತಳೀಕರಣ ಮಾಡಿದಾಗ ಆ ಫಿನೋಟೈಪ್ ಅನುಪಾತ ರೇಷ್ಯೋ ಅಥವಾ ವ್ಯಕ್ತರೂಪ ಅನುಪಾತ ಏನಾಗಿರ್ತದೆ, 3:1, 1:3:9 ಅಥವಾ 1:3 ಅಥವಾ 9:3:1, ಯಾವ ಅನುಪಾತ ಸರಿ ಇಲ್ಲಿ? ಇಲ್ಲಿ ಸರಿಯಾದ ಉತ್ತರ ಡಿ ಆಗಿದೆ, 9:3:1 ಅನ್ನುವಂಥದ್ದು ಇದು ಸರಿಯಾದ ಉತ್ತರ. ಇನ್ನು ಈ ಭಾಗದ ಕೊನೆಯ ಪ್ರಶ್ನೆ 12ನೇ ಪ್ರಶ್ನೆ, ದ್ವಿತಳೀಕರಣದಲ್ಲಿ F2 ಪೀಳಿಗೆಯಲ್ಲಿ ಕೇವಲ ದುರ್ಬಲ ಗುಣಗಳನ್ನು ಮಾತ್ರ ಹೊಂದಿರುವ ಬಿಳಿ ಹೂಗಳ ಮತ್ತು ಗಿಡ್ಡ ಗಿಡಗಳ ಸಸ್ಯಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ದುರ್ಬಲ ಗುಣ ಮಾತ್ರ ಇರಬೇಕು. ಸೊ ದುರ್ಬಲ ಗುಣ ಇರುವಂತಹ ಶುದ್ಧ ತಳಿಯ ಎಷ್ಟು ಇರ್ತದೆ ಅನ್ನೋದನ್ನು ಕೇಳಿದ್ದಾರೆ. ಸೊ 1, 4, 3 ಮತ್ತು 9 ಅನ್ನೋದು ಉತ್ತರ ಇದೆ ಇಲ್ಲಿ. ಕೇವಲ ಒಂದು ಸಸ್ಯ ಮಾತ್ರ ದುರ್ಬಲ ಗುಣ ಹೊಂದಿರುವಂಥ ಒಂದು ಶುದ್ಧ ತಳಿ ಇರ್ತದೆ. ಸೊ ಇಷ್ಟು ಪ್ರಶ್ನೆಗಳು ತಾವು ಭಾಗ 1 ನೋಡಿದ್ದೀರಿ. ಪರೀಕ್ಷೆಯಲ್ಲಿ ಇದೇ ರೀತಿ ಪ್ರಶ್ನೆಗಳು ಬರ್ತದೆ. ಇನ್ನು ಭಾಗ 2 ಯಾವ ಪ್ರಶ್ನೆಗಳು ಬರ್ತದೆ ಅನ್ನೋದಕ್ಕೆ ತಾವೇನು ಮಾಡಬೇಕು, ಕೆಳಗಡೆ ಆ ಲಿಂಕನ್ನು ಕೊಟ್ಟಿದ್ದೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅದರ ಮೂಲಕ ಭಾಗ 2 ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಧನ್ಯವಾದಗಳು.